ಒಂದು 5 ವರ್ಷ ಪ್ರಾಯ ಆಗ್ಬಿಟ್ಟು ಇನ್ನೇನಾಗುತ್ತೋ ನನಗೆ ಅಂತ ಯೋಚನೆ ಬಂತು. ಆಯ್ತು ಪ್ರೊಜೆಕ್ಷನ್ ಅಲ್ಲಿ ನನಗೆ ಹೀಗಾಯ್ತು, ನನ್ನ ಮಕ್ಕಳಿಗೆ ಜೆನೆಟಿಕ್ ಪ್ರಾಬ್ಲಮ್ ಬಂದ್ಬಿಟ್ರೆ ಅದೇ ತಾನೇ ಓವರ್ ಥಿಂಕಿಂಗ್. ಅದೇ ಬಿಸ್ನೆಸ್ ಆಫ್ ಸೈಕಾಲಜಿ, ವ್ಯಾಪಾರ. ಸೊ ಸೈಕಾಲಜಿಲಿ ಇಲ್ದಿರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೇಳ್ತಾರೆ, ಆಧ್ಯಾತ್ಮದಲ್ಲಿ ಇದ್ದ ಪ್ರಾಬ್ಲಮ್ ಇಲ್ಲ ಅಂತ ಮಾಡ್ತಾರೆ. ಸೊ ಸೈಕಾಲಜಿ ನಿಮ್ಗೆ ಹೆದರಿಕೆ ಆಗುತ್ತೆ ಅಂದ್ರೆ ಅಪ್ಪ ಹೆದರ್ಕೋಬೇಡ ಕಾನೂನು, ಆಧ್ಯಾತ್ಮದಲ್ಲಿ ಹೆದರಿಕೆ ಅನ್ನೋದು ಸುಳ್ಳು ಅಂತ ಹೇಳ್ಬಿಡ್ತಾರೆ. ಇದಕ್ಕೂ ವ್ಯತ್ಯಾಸ, ಸೈಕಾಲಜಿಗೂ ಆಧ್ಯಾತ್ಮಕ್ಕೂ ವ್ಯತ್ಯಾಸ. ಅರ್ಥ ಆಯ್ತಾ? ಸೊ ಇಲ್ಲಿ ಅದನ್ನ ಅಂದ್ರೆ ನಾನು ನನ್ನ ಫೀಲಿಂಗ್ ಆಗ್ಬಿಡ್ತಾನೆ ರಾಗದ್ವೇಷಗಳು. ಫೀಲಿಂಗ್ ಅಂದ್ರೆ ಯಾವುದು? ರಾಗದ್ವೇಷ. ಜ್ಞಾನದಲ್ಲಿ ಏನಾಗುತ್ತೆ? ನಾನು ಸಾಕ್ಷಿ. ರಾಗದ್ವೇಷಗಳು ಬರ್ತವೆ, ಅದು ನನ್ನ ಸಾಕ್ಷಿ. ರಾಗದ್ವೇಷಗಳು ಬರ್ತವೆ ಯಾರಿಗೆ? ಬಾಡಿ ಅಂದ್ರೆ ಸೆಲ್ಸ್ ಅಲ್ಟಿಮೇಟ್ಲಿ. ಇದೊಂದು ವಿಚಿತ್ರ ನೋಡಿ. ಈಗ ನಿಮ್ಮ ಕಂಪ್ಯೂಟರ್ ಮೆಮೊರಿ ಇದೆ, ನಮ್ಮಲ್ಲಿ ಮೆಮೊರಿ ಎಲ್ಲಿದೆ? ಬ್ರೈನ್ ಹೇಗೆ ಕೆಲಸ ಮಾಡ್ತದೆ ಗೊತ್ತಾ? ಬ್ರೈನು ಇದು ನಿಮ್ಮ ಇದರಲ್ಲಿ ಸೆಲ್ಸು ರೆಕಾರ್ಡ್ ಆಗುತ್ತೆ. ಬ್ರೈನಲ್ಲಿ ರೆಕಾರ್ಡಿಂಗ್ ಮೆಕ್ಯಾನಿಸಮ್ ಇಲ್ಲ. ಬ್ರೈನಲ್ಲಿ ನ್ಯೂರಾನ್ಸ್ ಇದಾವೆ, ಅವು ಒಟ್ಟೊಟ್ಟಿಗೆ ವೋಟಿಂಗ್ ಮಾಡ್ತವೆ. ವೋಟಿಂಗ್ ಮೆಕ್ಯಾನಿಸಮು ಮತ್ತು ಇಷ್ಟು ಸೆಲ್ಸು ವೋಟ್ ಮಾಡಬೇಕಲ್ಲ. ಅರ್ಥ ಆಗ್ತೀಯಾ? ಅವೆಲ್ಲ ಡೆಮೋಕ್ರಸಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಇದು ನೋಡಿಕೊಳ್ಳೆ ಒಂದು 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 ಲಕ್ಷ ಸೆಲ್ಗಳು ವೋಟ್ ಮಾಡ್ತವೆ ಇದು ಕಪ್ಪು ಅಂತ. ಇನ್ನೊಂದು ಹೇಳ್ತವೆ ಇದು ಕಪ್ಪಲ್ಲ ಅಂತ ಹೇಳ್ತದೆ, ಅಂದ್ರೆ ಇನ್ನೊಂದು ಕೆಲವು ವೋಟ್ ಕೊಡ್ತಾರೆ ಅದಲ್ಲ ಅಂತ. ಕಡೆಗೆ ಮೆಜಾರಿಟಿ ವೋಟಿಂಗಲ್ಲಿ ಕಪ್ಪು ಅಂತ ಡಿಸೈಡ್ ಆಗುತ್ತೆ. ನಮ್ಮ ಸೆಲ್ಯುಲಾರ್ ಲೆವೆಲ್ ಎಲ್ಲರಿಗೂ ಬರೋ ನೋಡಿದ್ರೆ ನೋಡಿ, ನರ್ವಸ್ ಸಿಸ್ಟಮ್ ಬರೀ ವೋಟಿಂಗ್ ಮೆಕ್ಯಾನಿಸಮ್, ಅದಕ್ಕೆ ನ್ಯೂರಲ್ ನೆಟ್ವರ್ಕ್ ಅಂತ ಹೇಳೋದು. ಇಷ್ಟೆಲ್ಲ ಸೆಲ್ಸ್ಗಳು ಸೇರಿ ಡಿಸೈಡ್ ಮಾಡ್ಬೇಕು ಅದು ಏನು ಅಂತ. ಕಾಗ್ನಿಷನ್ ವೋಟಿಂಗ್ ಮೆಕ್ಯಾನಿಸಮ್. ಅರ್ಥ ಆಯ್ತಾ? ಸೊ ನಾನು ಥಿಂಕ್ ಮಾಡಿದೆ, ನಾನು ಯೋಚನೆ ಮಾಡಿದೆ, ನನಗೆ ಯೋಚನೆ ಬಂತು ಏನು ನನಗೆ ಅರ್ಥ ಆಗಿಲ್ಲ ಇನ್ನು. ಸೊ ಇಲ್ಲಿ ಏನಾಗುತ್ತೆ? ಇಲ್ಲಿ ಡಿಸೈಡ್ ಬರ್ತದೆ ಎಲ್ಲಿ? ಸ್ವಾದಿಷ್ಠಾನದಲ್ಲಿ. ಅದಕ್ಕೇನಾಗುತ್ತೆ? ಆದ್ಯ ಜ್ಞಾನದಲ್ಲಿ ತೃಪ್ತಿ ಬರ್ತದೆ. ಇಲ್ಲಿ ರೆಸ್ಟ್ಲೆಸ್ನೆಸ್ಸು, ಅಶಾಂತಿ. ಇಲ್ಲಿ ಶಾಂತಿ ಆತ್ಮಜ್ಞಾನದಲ್ಲಿ. ಓಕೆ, ಇದಕ್ಕೆ ನಾಲಿಗೆ ಅಂದರೆ ನೀರಿನ ಇದಕ್ಕೆ ನಾಲಿಗೆ ರಸ. ಓಕೆ, ಸೆಕ್ಸ್. ಕಡೆಗೆ ನಿಮಗೆ ಸಾಧನೆ ಏನು? ಪ್ರಾಣಾಸಂದ್ರ ಬ್ರೀದಿಂಗ್ ಪ್ರಾಕ್ಟಿಸ್ ಹೇಳ್ಕೊಡ್ನಲ್ಲಿ ಈಗ ಆಗುತ್ತೆ ಮನಸ್ಸು ಶಾಂತಿ ಆಗುತ್ತೆ ಗೊತ್ತಾಗತ್ತ? ಏನಾಗುತ್ತೆ? ಪ್ರಾಣಶಕ್ತಿ ಎಲ್ಲ ಕೆಳಗೆ ಹೋದ್ರಿಂದ ಮೇಲೆ ಬರಲಿಸೋ ಆಗುತ್ತೆ. ಸೊ ಬೇಸಿಕ್ ಇನ್ಸ್ಟಿಂಕ್ಟ್ ಫುಡ್ಡು ಸೆಕ್ಸ್ ಇದರಿಂದ ಹೊರಗೆ ಬರ್ತೀರ. ಸೊ ಇಲ್ಲಿ ಏನಾಗುತ್ತೆ? ಪ್ರಪಂಚ ಸತ್ಯ, ಪ್ರಪಂಚ ನನ್ನಿಂದ ಬೇರೆ ಅಂತ ಅನಿಸ್ತದೆ. ಪ್ರಪಂಚ ಚೈತನ್ಯ ಮಾತ್ರ ಸತ್ಯ, ಪ್ರಪಂಚ ಒಂದು ಮಾಯೆ ಅಂತ ಅನಿಸ್ತದೆ. ಇಲ್ಲಿ ಏನಾಗುತ್ತೆ? ಇನ್ಸ್ಟಿಂಕ್ಟು ಪ್ರೋಗ್ರಾಮ್ಡು ನಿಧಾನವಾಗಿ ಇಂಟೆಲಿಜೆನ್ಸ್ ಬರ್ತದೆ. ಆ ನೋಯಿಂಗ್ ಇದು ಏನು ಅಂತ ಗೊತ್ತಾಗುತ್ತೆ ಎಲ್ಲರಿಗೆ. ಪ್ರೋಗ್ರಾಮ್ ಬಿಹೇವ್ ಹೋಗ್ತದೆ. ಇಲ್ಲಿ ಪರ್ಸನಲ್ಲು ನಾನು ಇನ್ನು ಇನ್ನು ನಾನು ಅಂತ ಇದೆ. ಇಲ್ಲಿ ಟ್ರಾನ್ಸೆಂಡಲ್ ನಾನಿಲ್ಲ, ನಾನೊಂದು ಅರಿವು ಅನ್ನೋದಾಗುತ್ತೆ. ಇಲ್ಲಿ ಬ್ರಹ್ಮಗ್ರಂಥಿ ಅಂತ ಹೇಳ್ತೇವೆ. ಬ್ರಹ್ಮಗ್ರಂಥಿ ಅಂದರೆ ಬಾಹ್ಯ ವಸ್ತುಗಳಿಗೆ ನಮ್ಮ ಅಟ್ರಾಕ್ಷನ್. ಇಲ್ಲಿ ಫ್ರೀಡಮ್, ಜ್ಞಾನ. ಈ ಕಡೆ ಜ್ಞಾನ, ಈ ಕಡೆ ಅಜ್ಞಾನ. ಇದು ಕ್ಲಾಸಿಗೆ ಬರೋ ಮುಂಚೆ, ಇದು ಕ್ಲಾಸಿಗೆ ಬಂದ್ಮೇಲೆ. ಬ್ರಹ್ಮಗ್ರಂಥಿ ವಿಭೇದಿನಿ ಆಗೋದು ಹೇಗೆ? ಜ್ಞಾನದಿಂದ. ಇಲ್ಲೇ ನಮ್ಮ ಹತ್ರ ಸರ್ಜರಿ ಎಲ್ಲ ಇದೆ, ಎಲ್ಲ ಇನ್ಸ್ಟ್ರೂಮೆಂಟ್ ಇದಾವೆ. ಅದೇ ಜ್ಞಾನ. ಜ್ಞಾನ ಮತ್ತೆ ಸಮ್ ಸಮ್ ಸ್ಮಾಲ್ ಸ್ಮಾಲ್ ಬ್ರೀತಿಂಗ್ ಪ್ರಾಣ ಮೆಡಿಟೇಷನ್ ಪ್ರಾಕ್ಟೀಸಸ್. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸು ಅನಾಹತ. ಅನಾಹತ ಅಂದ್ರೆ ಅನಾಹುತ. ಮಣಿಪುರ ಸ್ವಲ್ಪ ಮಾಡೋಣ, ಕಂಟಿನ್ಯೂ ಮಾಡೋಣ. ಕ್ಲಿಯರ್ ಅಂದ್ರೆ ಪ್ರತಿಭಾ? ಪ್ರತಿಭಾ ಅಂದ್ರೆ ಯಾರು? ಜಾಗ್ರತಾ.
బాడీ జాగ్రత్త అవుతుంది యారు, ఇట్స్ ఎ కాలనీ ఆఫ్ సెల్స్. మరి ఏనిద్దు ఏనాగ్తుంది నేను మన ఎస్ఎస్ఎంఆర్ కాలేజ్నల్లి ఇష్టం ఇది నోడి స్టాప్ మాడదే ఎల్లి కాలనీ ఆఫ్ సెల్స్ ఇవి ಈಗ ಹೂ ಅಮ್ಮ ಅಂತ ಕೇಳಿದೆ. ಹಾಲು ಕೇಳಿದ್ರೆ ಆ ಥರ ಕೇಳಿದ್ರು, ಪ್ಲೀಸ್ ಆನ್ಸರ್ ದ ಕ್ವಶನ್. ಕೂತು ನೆಕ್ಸ್ಟ್ ಕ್ಲಾಸ್ ಯಾವಾಗ, ನೆಕ್ಸ್ಟ್ ಕ್ಲಾಸಿಂದ ಎರಡು ತಿಂಗಳಾಗುತ್ತೆ. ನಮ್ಮ ಕ್ಲಾಸಲ್ಲಿ ಪ್ರತಿಯೊಂದು ಕ್ಲಾಸ್ ಒಂದು ಸಸ್ಪೆನ್ಸ್ ಮಾಡಿ ಇಟ್ಬಿಟ್ಬಿಡ್ದೆ ಕ್ಲಾಸ್. ಓಕೆ, ಮಣಿಪುರ ಅಂದರೆ ಮಧ್ಯ ಚಕ್ರ, ಇಲ್ಲಿ ಇಲ್ಲಿ ಹಿಂದ್ಗಡೆ ಇದೆಯಲ್ಲ ಅಲ್ಲಿ. ಈಗ ಮಧ್ಯ ಮಣಿಪುರ ಚಕ್ರದ ಬೀಜ ಮಂತ್ರ ರಂ, ಈ ನಾಭಿಯ ಹಿಂದ್ಗಡೆ ಇರೋ ಭಾಗಕ್ಕೆ ಬೀಜ ಮಂತ್ರ ಚರ್ಮ. ಮನಸ್ಸು ಗಮನ ಅಲ್ಲೇ ಹೋಗಬೇಕು. ಗಮನ ಅಂದರೆ ನಿಮ್ಮ ಮನಸ್ಸು ಆಜ್ಞಾ ಚಕ್ರದಿಂದ ಅಲ್ಲಿ ನೋಡ್ತಾ ಇದ್ದಾಗ ಗಮನಿಸ್ಬೇಕಷ್ಟೇ. ಅಂದರೆ ಆಸ್ ಇಫ್ ಯು ಆರ್ ಸೀಯಿಂಗ್ ಥ್ರೂ ಆಜ್ಞಾ ಚಕ್ರ, ಆಸ್ ಇಫ್, ನಾಟ್ ನೆಸರಿ. ಅಲ್ಲೇನು ಫೋಕಸ್ ಮಾಡೋಕ್ಕಾಗತ್ತೆ ಇಲ್ಲ, ಜಸ್ಟ್ ಆಸ್ ಇಫ್ ಈಗ ನೋಡಿ, ಈಗ ನೋಡಿದ್ರೆ ಅಲ್ಲಿ ನೋಡ್ತಾ ಇಲ್ಲಿಂದ ನೋಡ್ತಾ ಇದ್ದ ತಿಳ್ಕೊಬೇಕಷ್ಟೇ. ಆಸ್ ಇಫ್ ಏನು ಫೋರ್ಸ್ ಮಾಡುವಾಗಿಲ್ಲ. ಹ್ಞೂ, ಅರ್ಥ ಆಗ್ಯಾ? ಆಸ್ ಇಫ್ ಅಂದರೆ ನೋಡಿದ ಹಾಗೆ. ಓಕೆ, ರಂ ರಂ ಒಂದು ವೈಬ್ರೇಷನ್ ಹಣೆ ಬರ್ಕೋ ಬರಬೇಕು ಮಧ್ಯ ನಿತ್ಯ ಇದು ಯಾವುದು ಆಜ್ಞಾ ಚಕ್ರ ಬರಬೇಕು. ರಂ 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 ನನ್ನ ಇಚ್ಛಾಶಕ್ತಿ ಇದೆಯಲ್ಲ ಅದು ಡಿಸೈರ್, ಇದು ಯಾವುದು ಮಾಡಬೇಕಂತ ವಿಲ್ ಪವರ್ ಇಚ್ಛಾಶಕ್ತಿ, ಅದು ಕೆಳಗಡೆ ಕೆಲಸ ಮಾಡ್ತಿದೆ ಆಹಾರ ಇದಕ್ಕೆಲ್ಲ. ಅದು ಆತ್ಮನೊಟ್ಟಿಗೆ ಜೋಡಿಸ್ತಾ ಇದ್ದೇನೆ, ಆತ್ಮ ಆಜ್ಞಾ ಚಕ್ರದಲ್ಲಿದ್ದಾರೆ ಅಂತ ಭಾವನೆಯನ್ನು ಮಾಡಬೇಕು. ರಂ ಗಮನ ಆಜ್ಞಾಚಕ್ರದ ಕಡೆ ಇರಲಿ.
ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿಃ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮಾಡಿದ್ರಲ್ಲ ಸೊ ಮನಸ್ಸು ಶಾಂತ ಆಗತ್ತಾ, ಸೈಲೆಂಟ್ ಆಗತ್ತಾ, ಏನು ಗೊತ್ತಾಗತ್ತೆ ಇಲ್ಲಿದ್ರೆ, ಇಲ್ಲಿ ಬಂದಿದ್ರೆ ಟೈಮ್ ಗೊತ್ತಾಗಲ್ಲ. ಮನಸ್ಸು ಶಾಂತ ಆಗ್ತದೆ ಅಲ್ವಾ, ಶಾಂತವಾಗಿ ಕುತ್ಕೋಬೇಕು. ಆ ಶಾಂತವಾಗಿ ಮನಸ್ಸನ್ನು ನೋಡೋದು ಯಾರು? ಆತ್ಮ. ಮನಸ್ಸೇ ಆತ್ಮ ಅಲ್ಲ, ಇದೇ ಆತ್ಮ ಅಲ್ಲ, ಅದನ್ನು ಯಾರು ನೋಡ್ತಾ ಇದ್ದಾರೆ ಅದು ಆತ್ಮ. ಅರ್ಥ ಆಗ್ತೀಯಾ? ಸಾಕ್ಷಿ ಆತ್ಮ. ಸೊ ಈಗ ಮಣಿಪುರ ಚಕ್ರ ಅಂದರೆ ವಿಲ್ ಪವರ್. ಐ ವಾಂಟ್ ಟು ಡು ದಿಸ್, ನಾನು ಮಾಡಬೇಕು ಅಂತ. ಆ ವಿಲ್ ಪವರ್ ಏನು ಬರಬೇಕು? ಇಚ್ಛೆ ಬರಬೇಕು ಮಾಡಬೇಕು ಅಂತ. ಆಮೇಲೆ ಕ್ರಿಯಾಶಕ್ತಿ ಬರಬೇಕು, ಮೋಷನ್ ಶುರು ಆಗುತ್ತೆ. ಇಚ್ಛೆ ಮತ್ತು ಕ್ರಿಯಾಶಕ್ತಿ ಎರಡೂ ಇರಬೇಕು. ಎನರ್ಜಿ ಬೇಕು ಆ್ಯಂಡ್ ಡಿಸೈರ್ ಬೇಕು, ದೆನ್ ಸ್ಟಾರ್ಟ್ ಮೂವಿ. ಹೌದಲ್ಲ? ಇಲ್ಲಿ ನನಗೇನು ಭಾವನೆ ಬರ್ತದೆ, ನಾನು ಯಾರಾಗ್ತೇನೆ? ಡುವರ್. ಐ ಆಮ್ ದಿ ಡುವರ್, ರೈಟ್? ಸೊ ನಾನು ಏನಾಗುತ್ತೆ, ನಾನು ಮಾಡುವನಲ್ಲ ಅಂತ ಆಗುತ್ತೆ. ನಾನ್ ಡುವರ್, ರೈಟ್? ಇಚ್ಛಾಶಕ್ತಿಯಲ್ಲಿ ಫೋರ್ಸ್ ಇದೆ, ನಾನು ಮಾಡ್ತೇನೆ. ಜ್ಞಾನದಲ್ಲಿ ಪವರ್ ಇದೆ. ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ಫೋರ್ಸ್ ಅಂಡ್ ಪವರ್? ಫೋರ್ಸ್ ಈಸ್ ಯು ಆರ್ ಅಪ್ಲೈಯಿಂಗ್ ಫಿಸಿಕಲ್, ಮೆಂಟಲ್ ಅಂಡ್ ಇಂಟೆಲೆಕ್ಚುಯಲ್ ಪವರ್. ಇಂಟೆಲೆಕ್ಚುಯಲ್ ಇಂಟೆಲೆಕ್ಟ್ ಇಂಟೆಲೆಕ್ಟ್ ಪವರ್ ಈಸ್ ಜಸ್ಟ್ ಯುವರ್ ಪ್ರೆಸೆನ್ಸ್. ಓಕೆ, ಸೊ ಎಕ್ಸಾಂಪಲು, ನಿಮ್ಮ ರಸ್ತೆಯಲ್ಲಿ ಕ್ಲೀನ್ ಆಗಿಲ್ಲ, ಹೋಗಿ ಗಲಾಟೆ ಮಾಡಬೇಕು ಮುನ್ಸಿಪಾಲಿಟಿ ಆಫೀಸಲ್ಲಿ, ಫೋರ್ಸ್ ಹಾಕ್ತಾರೆ, ಅಪ್ಲೈ ಮಾಡೋಕೆ ಒಳ್ಳೆ. ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಅವರ್ ನೀವು ನೋಡ್ತಾ ಇದ್ದಾಗೆ ಕ್ಲೀನ್ ಆಗ್ತಿರೋದು. ಐಡೆಂಟಿಟಿ ಪವರ್, ರೈಟ್? ಸೊ ಜ್ಞಾನದಲ್ಲಿ ಪವರ್ ಇದೆ, ಆತ್ಮಜ್ಞಾನದಲ್ಲಿ. ಅಜ್ಞಾನದಲ್ಲಿ ಫೋರ್ಸ್ ಇದೆ, ಅದಕ್ಕೆ ಭಾಳ ಸ್ಟ್ರಗಲ್ ಮಾಡೋದು. ಅಲ್ಲ, ಎಲ್ಲರೂ ನೀವು ಆ ಕಡೆ ಇರಲಿದ್ರೆ ಜ್ಞಾನ. ಸೊ ಪವರ್ ಫೋರ್ಸ್, ಕಷ್ಟಪಡ್ಬೇಕು, ಒದ್ದಾಡಬೇಕು. ಮಾಡ್ತೀರಾ ಅಂತ ಮಾಡಿದಿರ? ಹಾ, ಫೋರ್ಸ್ ಮಾಡಬೇಕು. ಒದ್ದ ಹೀಗೆ ಬೇಕೇ ಬೇಕು, ಬಲವಂತ, ರೈಟ್? ಇಲ್ಲಿ ಅಜ್ಞಾನದಲ್ಲಿ, ಜ್ಞಾನದಲ್ಲಿ ತಿಳುವಳಿಕೆಯಿಂದ ಮಾಡಬೇಕು. ಬಲವಂತ ಇಲ್ಲ, ಆಗುತ್ತೆ ಕೆಲಸ. ಕೆಲಸ ನಿಮ್ಗೆ ಬೇಕಾದಲ್ಲ, ಆಗಬೇಕಾದಾಗುತ್ತೆ. ಫೋರ್ಸಲ್ಲಿ ನನಗೆ ಇದೇ ಆಗಬೇಕು, ಜ್ಞಾನದಲ್ಲಿ ಏನಾಗಬೇಕು ಅದಾಗಬೇಕು. ಓಕೆ, ಸೊ ಈ ದೇವತೆ ಯಾರು? ಸೂರ್ಯ, ರೈಟ್? ಸೂರ್ಯ ಕಣ್ಣಿನ ದೇವತೆ. ಈ ಕಣ್ಣಿಗೂ ಸೂರ್ಯನಿಗೆ ಏನು ಸಂಬಂಧಪ್ಪ?
ಏನ್ ಸಂಬಂಧ ಕಣ್ಣಿಗೂ ಸುರಿಯಬಹುದು? ಸುರಿಯುವ ಕಣ್ಣಿಗೆ ಏನ್ ಸಂಬಂಧ? ಏನ್ ಸಂಬಂಧ? ಈಗ ಸೂರ್ಯನ ಬೆಳಕಿನಲ್ಲಿ ಇಡೀ ಪ್ರಪಂಚ ಕಾಣ್ತದೆ, ಅಂದ್ರೆ ಸೂರ್ಯನಿಂದ ಬೆಳಕಿಲ್ಲ. ನಿಮ್ ಕಣ್ಣಿಲ್ದಿರ ಸೂರ್ಯ ಕಾಣ್ತಾನ? ಸಹಾಯ ಯಾವ ದೊಡ್ಡ ಬೆಳಕು? ಸೂರ್ಯನ ಬೆಳಕು ದೊಡ್ಡದ, ಕಣ್ಣಿನ ದೊಡ್ಡ ಬೆಳಕು ದೊಡ್ಡದು? ಸೇ ಕಣ್ಣಿನ ಬೆಳಕು ಇಲ್ದಿರ ಸೂರ್ಯ ಕಾಣೋದಿಲ್ಲ. ಸೂರ್ಯ ಎಲ್ಲರನ್ನು ಬೆಳಗ್ತಾನೆ, ಬಟ್ ಸೂರ್ಯನ ಬೆಳಕಾಗ ಕಣ್ಣು ಬೇಕಲ್ಲ. ಸೊ ಹಾಗಿದ್ರೆ ಸೂರ್ಯನಿಂದ ದೊಡ್ಡ ಶಕ್ತಿ ನಮ್ಮ ಕಣ್ಣು. ಸೊ ಕಣ್ಣು ಸರಿ ಇದೆ, ಮನಸ್ಸು ಸರಿ ಇಲ್ಲ. ಆವಾಗ ಕಣ್ಣು ಹೀಗೆ ನೋಡ್ತಾ ಇದೆ, ಎದುರುಗಡೆ ಇದ್ದು ಕಾಣಲ್ಲ. ಸೊ ಕಣ್ಣಿಗಿಂತ ಮನಸ್ಸಿನ ಶಕ್ತಿ ದೊಡ್ಡದು. ಮನಸ್ಸು ಸರಿಯಾಗಿ ಕೆಲಸ ಮಾಡ್ತಿದೆ, ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಬುದ್ಧಿ ಎಲ್ಲ ಹೋಗ್ತಾ ಇದೆ. ಸೊ ಸೂರ್ಯನಿಂದ ಕಣ್ಣಿನ ಶಕ್ತಿ ಜಾಸ್ತಿ, ಕಣ್ಣಿಗಿಂತ ಮನಸ್ಸಿನ ಶಕ್ತಿ ಜಾಸ್ತಿ, ಮಣ್ಣಿನ ಶಕ್ತಿಯಿಂದ ಬುದ್ಧಿಗೆ ಜಾಸ್ತಿ. ಬುದ್ಧಿ ಇದೆ, ಸಾಕ್ಷಿ ಇಲ್ದಿರೋ ಬುದ್ಧಿ ಕೆಲಸ ಮಾಡೋದಿಲ್ಲ. ಆತ್ಮ ಬುದ್ಧಿ ಕೆಲಸ ಮಾಡೋದಂತ ಗೊತ್ತಾಗುತ್ತೆ ಯಾರಿಗೆ? ಬಾಸ್ಗೆ ಗೊತ್ತಾಗಬೇಕಲ್ಲ, ಸಾಕ್ಷಿ. ಸೊ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಯಾವುದು? ಸಾಕ್ಷಿ. ಸೂರ್ಯ ಉದಯ ಆಗ್ತಾನೆ, ಅಸ್ತ ಆಗ್ತಾನೆ. ಸಾಕ್ಷಿ ಉದಯ ಆಗೋದಿಲ್ಲ, ಅಸ್ತ ಆಗೋದಿಲ್ಲ. ಆಯ್ತಾ? ಅರ್ಥ ಆಗ್ತಾ? ಸೊ ಹಾಗಾಗ್ಬಿಟ್ಟು ಸೂರ್ಯನಿಗೆ ಸೂರ್ಯ ನಾರಾಯಣ ಅಂತ ಹೇಳೋದು. ನಾವು ಸೂರ್ಯನ ಪೂಜೆ ಮಾಡಲ್ಲ, ಸೂರ್ಯ ನಾರಾಯಣನ ಪೂಜೆ ಮಾಡೋದು. ಸೂರ್ಯ ನಾರಾಯಣ ಅಂದ್ರೆ ಯಾರಪ್ಪ ಅದು? ಸೂರ್ಯನಿಗೆ ಆದಿತ್ಯ ಅಂತ ಹೆಸರು. ಸಂಸ್ಕೃತದಲ್ಲಿ ಒಂದು ವಿಶೇಷ ಇದೆ, ಸಂಸ್ಕೃತ ವಿಶೇಷ ಶಬ್ದ. ಸಂಸ್ಕೃತ ಪ್ರತಿಯೊಂದು ಶಬ್ದಕ್ಕೊಂದು ಅರ್ಥ ಇದೆ. ಅರ್ಥ ಏನು? ಸೂರ್ಯನಿಗೆ ಆದಿತ್ಯ ಅಂತ ಹೇಳುದು. ಆದಿತ್ಯ ಅಂದ್ರೆ ಸೂರ್ಯನಿಗಿಂತ ಮೊದಲು ಯಾರಿದ್ನೋ ಅದು ಆದಿತ್ಯ. ಸೂರ್ಯನ ಮೂಲಕ ಸೂರ್ಯನಿಗಿಂತ ಮೊದಲು ಯಾರಿದ್ನ? ಆದಿ ಅಂದ್ರೆ ಮೊದಲು. ಸೂರ್ಯನ ಮೊದಲು ಯಾರಿದ್ರು? ಸಾಕ್ಷಿ, ಆತ್ಮ. ಆತ್ಮನಿಗೆ ನಾರಾಯಣ ಅಂತ ಹೇಳೋದು, ಅದಕ್ಕೆ ಸೂರ್ಯನಾರಾಯಣ ಅಂತ ಹೇಳೋದು. ನಾವು ಮಾಡ್ತಾರೆ ಸೂರ್ಯನಾರಾಯಣ ಪೂಜೆ. ಸೂರ್ಯನಾರಾಯಣ ಎಲ್ಲಿದ್ದಾನೆ? ನೀವು ಮಾಡಿದ ಪೂಜೆಯಲ್ಲಿ. ಅರ್ಥ ಆಯ್ತಾ? ಮತ್ತೆ ದೇವತೆಗಳು ಅಂತ ಹೇಳಿದ್ವಿ. ನಮ್ಮಲ್ಲಿ ಎಷ್ಟು ಜನ ದೇವತೆಗಳಿದ್ದಾರೆ? ಎಷ್ಟು ದೇವತೆಗಳು? ಮುಕ್ಕೋಟಿ ದೇವತೆ ಅನ್ನೋದು ಯಾರು? ಆ ಭಗವಂತನ ಶಕ್ತಿಗೆ ದೇವತೆಗಳು ಅಂತ ಹೇಳೋದು. ಆ ಭಗವಂತ ಯಾರು? ಆತ್ಮ. ಆ ಆತ್ಮದ ಶಕ್ತಿಗೆ ದೇವತೆಗಳು ಅಂತ ಹೇಳೋದು. ಆಯ್ತಾ? ಸೊ ಸೂರ್ಯ ಕಣ್ಣಿನ ಮೂಲಕ ಆತ್ಮದ ಶಕ್ತಿಯಾಗಿ ವ್ಯಕ್ತ ಆಗ್ತಾನೆ, ಅದಕ್ಕೆ ಸೂರ್ಯ ದೇವತೆ ಅಂತ ಹೇಳೋದು. ಅಲ್ಲ ಸಾರಿ, ಆತ್ಮ ಕಣ್ಣಿನ ಮೂಲಕ ವ್ಯಕ್ತ ಆಗ್ತಾನೆ, ಅದಕ್ಕೆ ಸೂರ್ಯ ಚಕ್ಷು ದೇವತೆ ಅಂತ. ಚಕ್ಷು ದೇವತೆ ಸೂರ್ಯ. ಚಕ್ಷು ದೇವತೆ ಇಲ್ಲಿದ್ದಾರೆ ಮತ್ತು ಅಲ್ಲಿದ್ದಾರೆ, ಎರಡೂ ಇದೆ. ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಎರಡು ಸೇರಿ, ಬರೀ ಇದು ಮಾತ್ರ ಅಲ್ಲ. ಆಯ್ತಾ? ಚಕ್ಷು ಅಂದರೆ ಐಸ್ ಪ್ಲಸ್ ದೇವತಾ ಆಫ್ ಐಸ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ವಿಚ್ ಇಸ್ ಐಸ್ ಪ್ಲಸ್ ಆಬ್ಜೆಕ್ಟ್ ಸನ್. ಬರೀ ಸಬ್ಜೆಕ್ಟ್ ಮಾತ್ರ ಐ ಅಂತ ಹೇಳ್ಬಿಡಿ, ಎರಡೂ ಸೇರಬೇಕು. ಆಯ್ತಾ? ಎರಡು ಸೇರಿದ್ರೆ ಅದಕ್ಕೆ ದೇವತೆ ಅಂತ ಹೇಳೋದು. ಸೊ ಇಂದ್ರಿಯ ಅಂತ ಹೇಳಿದ್ರೆ ಈ ಇಂದ್ರಿಯಗಳ ದೇವತೆ ಇಂದ್ರ, ಮನಸ್ಸು. ನಾವು ಇಂದ್ರಿಯ ಅಂದ್ರೆ ಇಂದ್ರ ಅಂದ್ರೆ ಎಲ್ಲೋ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದ್ಕೋಬಾರ್ದು, ಅದು ಇಲ್ಲೇ ಕೂತ್ಕೊಂಡು ಡ್ಯಾನ್ಸ್ ಮಾಡೋದು. ಊರ್ವಶಿ ರಂಬೆ ಮೇನಕೆ ಎಲ್ಲ ಡ್ಯಾನ್ಸ್ ಮಾಡ್ತಾನಲ್ಲ, ಅದು ಇಲ್ಲಿಂದ ನೀವೇ ಕಣ್ಣಿಗೆ ರಂಗು ರಂಗಾಗಿ ಏನ್ ಕಾಣ್ತದ ಅದನ್ನ ನೋಡೋರು ನೀವೇ. ಇಂದ್ರ ಇಂದ್ರನು ನೀವೇ, ಚಂದ್ರನು ನೀವೇ, ಹಸುರು ನೀವೇ. ಅರ್ಥಾಯ್ತಾ? ಇಲ್ಲಿ ಏನಂದ್ರೆ ಮಣಿಪುರ ಚಕ್ರ ಬೆಂಕಿ ಅಗ್ನಿ. ಎಂತ ಅಗ್ನಿ ಅಂದ್ರೆ ಇಷ್ಟು ಜಠರ ಅಗ್ನಿ ಸುಡ್ತದಲ್ಲ, ಸುಡುತ್ತ. ಇದು ನೋಡಿ ಎಷ್ಟು ಸ್ಮಾರ್ಟ್ ಅಗ್ನಿ ಅಂದ್ರೆ, ಅಲ್ಲಿ ಆ ಅಗ್ನಿ ಬಿಸಿ ಕೈಯಲ್ಲಿ ಸುಟ್ಟೋಗ್ಬಿಡ್ತದೆ.
ಅದು ಕುಕ್ಕಿಂಗ್ ಮಾಡಲೇಬೇಕು, 15-20 ನಿಮಿಷ ಕುಕ್ಕರ್ ಇಟ್ಟರೆ ಸುಡ್ತದೆ. ಇಲ್ಲಿ ಏನು ಮಾಡ್ತದೆ, ಆ ಸುಟ್ಟ ಬೆಂದದನ್ನು ಅರಗಿಸಿ ಕರಗಿಸಿ ಅಲ್ಲಿ ಏನು ಒಂದು ಒಂದು ಬರ್ನಿಂಗ್ ಸೆನ್ಸೇಷನ್ ಇಲ್ಲ. ಅದು ಜಠರಾಗ್ನಿ. ಹಾಂ, ಅದು ಜಠರಾಗ್ನಿ ಯಾರು? ಅದೇ ನಾರಾಯಣ, ಅದೇ ಆತ್ಮ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಂ ಪ್ರಾಣಾಪಾನ ಸಮಾಯುಕ್ತೋ ಪಚಾಮ್ಯನ್ವಂ ಚತುರ್ವಿಧಂ. ಅವನು ಬೆಂಕಿ ಹಾಕಿಕೊಂಡಿದ್ದಾನೆ. ಯಾರು? ಆತ್ಮ. ಅದೇ ಆತ್ಮ ಬೆಂಕಿ ಹಾಕೋಣದು ಶಕ್ತಿ. ಆಯ್ತಾ? ಒಂದು ಮಡಕೆ ಬೇಡ, ಒಂದು ಕುಕ್ಕರ್ ಬೇಡ. ದಿನಕ್ಕೆ ಎಷ್ಟು ಸಲ ಊಟ ಮಾಡಿದ್ರು ಅದನ್ನು ಕರಗಿಸಿ, ಅದೇ ಆತ್ಮ. ಆತ್ಮನ ಶಕ್ತಿ ಅದು. ಇಮ್ಯಾಜಿನೇಷನ್ ಏನ ಕ್ಲಿಕ್ ಆಗ್ತಿದ್ಯಾ? ಎಲ್ಲ ನರ್ವಸ್ ಸಿಸ್ಟಮ್ ಯಾವ್ದು ಕೆಲವು ನ್ಯೂರಾನ್ಗಳು ಕ್ಲಿಕ್ ಆಗು. ರೈಟ್, ಓಕೆ. ಇದಕ್ಕೆ ಮಾಡಬೇಕಾದ ಪ್ರಾಕ್ಟೀಸ್ ಏನು? ಕರ್ಮಯೋಗ, ಯತ್ನ ಆ್ಯಂಡ್ ದಾನ. ಅದೇನಂತೇಳಿ ನೋಡಿ ನೋಡಿ ತಿಳ್ಕೊಂಡು. ಸೊ ಇದರಲ್ಲಿ ಅನುಭವ ಏನು? ನಾನು ಕರ್ಮ ಮಾಡುವ ಅಂತ, ಐ ಆಮ್ ದ ಡೂವರ್ ಅಂತ. ಸೊ ಇಲ್ಲೇ ಕರ್ಮ ಫಲಸರು ಆಗುದು ನಾನು ಮಾಡೋದು ಅಂತ. ರೈಟ್, ಇಲ್ಲಿ ನೀವೆಲ್ಲ ಕಾಫಿ ಮಾಡೋರು, ಕಾಫಿ ಚೆನ್ನಾಗಿ ಮಾಡೋರು ಎಷ್ಟು ಜನ ಇದ್ರಪ್ಪ? ಒಳ್ಳೆ ಕಾಫಿ ಮಾಡೋರು ಯಾರು ಮಾಡ್ತೀರಾ? ನೀವು ಮಾಡ್ತೀರಾ? ಟೀ, ಅನ್ನ, ಅನ್ನ ಮಾಡ್ತೀರಾ? ಅನ್ನ ಮಾಡೋರು ಸಿಕ್ಕಿದ್ರು. ನೀವು ಅನ್ನ ಮಾಡ್ತೀರಾ? ಅನ್ನ ಮಾಡ್ಲಿಕ್ಕೆ ಅಕ್ಕಿ ಬೇಕು, ಅಕ್ಕಿ ಮಾಡ್ತೀರಾ? ಗೊತ್ತಿಲ್ಲ,
ನೀರು ಮಾಡ್ತೀರಾ? ಬೆಂಕಿ ಮಾಡ್ತೀರಾ? ಮಾಡೋದೇನು ಮಾಡ್ತೀರಾ? ಅನ್ನ ಕಲಿಸ್ತೀರಾ ನೀವು? ನೀರು ಈಗ ಈಗ ಅನ್ನ ಮಾಡ್ತಂತ ಹೇಳಿದ್ರು ಅವರು ಕಲ್ಸೋದು ನೀವು ಮಾಡ್ತೀರಾ? ಸರ್ ಕಲಿಸ್ತೀರಲ್ಲ, ಕಲ್ಸೋ ಕೆಲಸ ಮಾಡ್ತೀರಾ? ಕಲ್ಸೋ ಕೆಲಸ ಮಾಡ್ತೀರಾ? ಅಂದ್ರೆ ಹೇಗೆ ಕಲ್ಸ್ತೀರ? ಕೈಯಿಂದ ಕೈಯಿಂದ ಮಾಡ್ತೋರ್ಸಿ ಕಲ್ಸ್ತೋರ್ಸಿ ಕಲ್ಸೋ ಕೆಲಸ ಮಾಡ್ತೋರ್ಸಿ ನನಗೆ? ಅದು ಕೈ ಕೈ ಕೆಲಸ ಮಾಡ್ಬೇಕಾದ್ರೆ ಇಲ್ಲ, ಇಲ್ಲಿಂದ ರಕ್ತ ಎಲ್ಲಿ ಕಳ್ಸ್ಬೇಕಂತ ಗೊತ್ತು ನಿಮಗೆ, ಎಷ್ಟು ಕಳ್ಸ್ಬೇಕಂತ ಗೊತ್ತು, ಇಷ್ಟು ಎಲ್ಲಿ ಬ್ರೈನಲ್ಲಿ ಎಷ್ಟು ಸೆಲ್ ಕೆಲಸ ಮಾಡ್ಬೇಕಂತ ಗೊತ್ತು, ಅಷ್ಟೆಲ್ಲ ಗೊತ್ತಿದೆ ನಿಮಗೆ? ಅಲ್ಲ ಅಕ್ಕಿ ಅನ್ನ ಮಾಡಿದ್ಯ? ಅದು ಅನ್ನ ಮಾಡಿದ್ದು ಈ ಕೈಗಳು, ಅಕ್ಕಿ ನಾವು ಮಾಡಿಲ್ಲ. ಅಕ್ಕಿ ಬಂದ ಮೇಲೆ ಅನ್ನ ಮಾಡಿದ್ದು ನಾವು. ಸ್ಟೋವ್ ಅಲ್ಲಿ ನಾವು ಅಂದ್ರೆ ಯಾರು? ಅಂದ್ರೆ ಯಾರು? ಚೈತನ್ಯ. ಶುದ್ಧ ಚೈತನ್ಯ ಏನು ಮಾಡಲ್ಲ, ಆತ್ಮ ಏನು ಮಾಡಲ್ಲ, ಮಾಡಿದ್ ಯಾರು? ಅಲ್ಲ ಎಷ್ಟು ತಿಳ್ಕೊಂಡು ತಿರುಗಾಡ್ತೀವಿ, ನಾನ್ ಮಾಡಿದ್ದೆ ನಾನ್ ಮಾಡಿದ್ದೆ ಅಂತ. ಹಿಂಗ್ ಮಾಡಲ್ಲ ಮಾಡಲ್ಲ ಅಂತ ಹೇಳಿದ್ರು ಮಾಡಿವ್ರೆ, ಹೇಳ್ಕೊಂತೀರಲ್ಲ ಮನ್ಸಲ್ಲಿ ಹೇಳ್ಕೊಂಡು ತಿರುಗಾಡ್ತೀರ. ಭಾಷೆ ನೀವು ನೀವು ನಾನು ಮಾಡ್ತೇನೆ ಅಂದ್ರೆ ನಿಮ್ಗೆ ಕರ್ಮಫಲ ಹತ್ಕೊಳ್ತು ಗೊತ್ತಾ? ನಾನು ಮಾಡಿಲ್ಲ ಅಂದ್ರೆ ಕತ್ಕೊಂಡು ಕರ್ಮ ಹತ್ಕೊಳ್ತು, ಯಾಕೆ ನಾನು ಬಂತಲ್ಲ ಪ್ರಾಬ್ಲಮ್ ಮಾಡಿದ್ದು ಮಾಡಿದಲ್ಲ, ನಾನು ಬಂತಲ್ಲ ಈ ವಿಡಿಯೋ ನೋಡಿದ್ರಾ? ವಿಡಿಯೋ ವಿಡಿಯೋ ನೋಡಿ ಮಾಡಿದ್ರೆ ನೋಡಿದ್ರ ಯಾರು ನೋಡಿದ್ರೆ ಯಾರು ನೋಡಿಲ್ಲ ತಾನೇ?